ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ಪುದೀನ ರೈಸ್ ಅಥವಾ ಪುದೀನ ಪುಲಾವ್ ಅಂತಲೇ ಹೇಳ್ತಾರೆ, ಇದು ತುಂಬ ಸಿಂಪಲ್ ಮತ್ತು ರಿಫ್ರೆಶಿಂಗ್ ಆದಂಥ ರೆಸಿಪಿ ಇದು. ಈ ರೆಸಿಪಿ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಇವತ್ತು ನಾನು 1 ಪಾವಷ್ಟು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಇದನ್ನ ನಾನು ವಾಶ್ ಮಾಡಿ ಒಂದು 20 ನಿಮಿಷ ಕಾಲ ನೀರಾಗಿ ನೆನೆಸಿಟ್ಟಿದ್ದೀನಿ. ನೀವು ಬಾಸ್ಮತಿ ರೈಸ್ ಬದಲು ಸಣ್ಣಕ್ಕಿನೂ ಯೂಸ್ ಮಾಡ್ಬೋದು. 10 ರಿಂದ 12 ಗೋಡಂಬಿ ಪೀಸು, ಒಂದು ಮೀಡಿಯಮ್ ಸೈಜಿಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಈ ರೀತಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಪುದೀನ ರೈಸ್ಗೆ ಪುದೀನ ಜಾಸ್ತಿ ತೊಗೊಂಡಿದ್ದೀನಿ, ಸುಮಾರು 1 ಹಿಡಿಯಷ್ಟು ಅಥವಾ ದೊಡ್ಡ ಕಟ್ಟು 1 ಕಟ್ ತೊಗೊಂಡಿದ್ದೀನಿ. ಅದನ್ನ ನೀಟಾಗಿ ವಾಶ್ ಮಾಡಿ ಎಲೆಗಳು ಮಾತ್ರ ತೆಗೆದಿಟ್ಕೊಂಡಿದ್ದೀನಿ. 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 7 ರಿಂದ 8 ಬೆಳ್ಳುಳ್ಳಿ ಹೆಸ್ಲು, ಒಂದು 4 ಪೀಸ್ ಶುಂಠಿ, 2 ಹಸಿಮೆಣಸಿನ್ಕಾಯಿ, ಇವೆಲ್ಲದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಒಗ್ಗರಣೆಗೆ 1 ಪಲಾವ್ ಎಲೆ, 2 ಚಕ್ಕೆ, 3 ಲವಂಗ, 7 ರಿಂದ 8 ಮೆಣಸು, 2 ಏಲಕ್ಕಿ, 1 ಚಕ್ರದ ಮೊಗ್ಗು, 1/2 ಹೋಳಷ್ಟು ನಿಂಬೆಹಣ್ಣು, 1/4 ಟೇಬಲ್ಸ್ಪೂನಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪ ಕರಿಗೆ ಎಣ್ಣೆ ಬಿಸಿಯಾಗಿದ್ದು ಈ ಎಲ್ಲ ಸ್ಪೈಸಸ್ಗಳನ್ನ ಹಾಕ್ಕೊಳ್ಳೋಣ. ನೋಡಿ, ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಗೋಡಂಬಿ ಹಾಕ್ಕೊಳ್ತಿದ್ದೀನಿ. ಈಗ ಗೋಡಂಬಿನ 1/30 ಸೆಕೆಂಡ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಗೋಡಂಬಿ ಈ ರೀತಿ ಫ್ರೈ ಆಗಿದ್ದು. ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಾಗಿದ್ದು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿ ಲೈಟ್ ಗೋಲ್ಡನ್ ಕಲರ್ ಆದರೆ ಸಾಕು. ಈಗ ಒಂದು ಗ್ರೀನ್ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಮತ್ತು ಪುದೀನ ಎಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು. ನೋಡಿ, ಈ ರೀತಿ ಫುಲ್ಲು ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ. ಈಗ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಫ್ರೈ ಆಗಿದ್ದು ನಾವು ರುಬ್ಬಿಟ್ಟಿರೋ ಹಸಿ ಮಸಾಲೆ ಪೇಸ್ಟ್ ಹಾಕ್ಕೊಳ್ಳೋಣ. ಹಸಿ ಮಸಾಲೆ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಎಣ್ಣೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಸುಮಾರು 1-2 ನಿಮಿಷದವರೆಗಾದ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಪುದೀನ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ನೋಡಿ, ಈಗ ಪುದೀನನೂ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಈ ರೀತಿ ಎಣ್ಣೆ ಬಿಟ್ಕೊಳ್ಬೇಕು. ಈ ಅಕ್ಕಿಯಲ್ಲಿರೋ ಕಂಪ್ಲೀಟಾಗಿ ನೀರನ್ನೆಲ್ಲ ನಾನು ಕಂಪ್ಲೀಟಾಗಿ ಸೋಸಿ ಅಕ್ಕಿನ ಹಾಕ್ಕೊಳ್ಳೋಣ. ಈಗ ಇದ್ರ ಜೊತೆಗೆ ಉಪ್ಪು ಹಾಕ್ಕೊಳ್ತಿದ್ದೀನಿ ಮತ್ತು 1/2 ಹೋಳು ನಿಂಬೆಹಣ್ಣಿನ ರಸ. ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. 1 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಬಟ್ ನಿಧಾನಕ್ಕೆ ಮಾಡ್ಕೊಳ್ಳಿ, ಅಕ್ಕಿ ಒಡಿಬಾರ್ದು. ಫ್ರೆಂಡ್ಸ್, ಇದಕ್ಕೆ ನೀವು ತರಕಾರಿನೂ ಯೂಸ್ ಮಾಡ್ಬೋದು. ಯಾವ ತರಕಾರಿ ಬೇಕಾದ್ರೂ ಯೂಸ್ ಮಾಡ್ಬೋದು, ಬಟಾಣಿ, ಬೀನ್ಸ್, ಕ್ಯಾರೆಟ್ ಆ ಥರ. ಬಟ್ ನಾನು ಇವತ್ತು ಪ್ಲೇನಾಗಿ ಮತ್ತು ತುಂಬ ಸಿಂಪಲಾಗಿ ಮಾಡ್ತಾ ಇದ್ದೀನಿ. ಈಗ 1 ನಿಮಿಷ ಫ್ರೈ ಆಗಿದ್ದು. ನಾವು 1 ಪಾವ್ ಅಕ್ಕಿ ತೊಗೊಂಡಿದ್ದೆ. 1 ಪಾವ್ ಅಕ್ಕಿನ ನಾನು 20 ನಿಮಿಷ ನೆನೆಸಿರೋದ್ರಿಂದ 1/2 ಪಾವಷ್ಟು ನೀರು ಹಾಕ್ತಾ ಇದ್ದೀನಿ. ಮಾಮೂಲಿ ಅಕ್ಕಿ ಯೂಸ್ ಮಾಡೋದಿತ್ತು ಅಂದರೆ 1 ಪಾವಿಗೆ 2 ಪಾವಷ್ಟು ನೀರು ಹಾಕ್ಕೊಳ್ಳಿ. ಈಗೆಲ್ಲ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಉಪ್ಪು ಚೆಕ್ ಮಾಡ್ಕೊಳ್ಳಿ. ಉಪ್ಪು ಕರೆಕ್ಟಾಗಿ ಇತ್ತು ಅಂದರೆ ನಾನು ಕುಕ್ಕರ್ ಮುಚ್ಚುಳ್ಕ ಮುಚ್ಚಿ 2 ವಿಷಲ್ ಹೊಡೆಸ್ಕೊಳ್ಬೇಕು. ಈಗ ಕುಕ್ಕರ್ ಮುಚ್ಚುಳ್ಕ ಮುಚ್ಚಿ ಕುಕ್ಕರ್ ವಿಷಲ್ ಹಾಕಿ 2 ವಿಷಲ್ ಹೊಡೆಸ್ಕೊಳ್ತೀನಿ. ನೋಡಿ, ಈಗ 2 ವಿಷಲ್ ಆಗಿದೆ, ಕುಕ್ಕರ್ ವಿಷಲು ಬಿಟ್ಟಿದೆ. ರೈಸ್ ಎಲ್ಲನೂ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಈಗ ನಿಧಾನಕ್ಕೆಲ್ಲ ತಿರ್ಸ್ಕೊಳ್ಳಿ. ಬಾಸ್ಮತಿ ರೈಸ್ ಹಾಕಿದಾಗ ಮಾತ್ರ ಅಕ್ಕಿನ ಸ್ವಲ್ಪ ನಿಧಾನ ಕಲಸ್ಕೊಳ್ಳಿ. ನೋಡಿ, ಅನ್ನನೇ ಎಷ್ಟು ಉದ್ರಿ ಉದ್ರಿ ಆಗಿದೆ. ಈಗ ಇದು ರೆಡಿ ಇದೆ, ನಾವು ಸರ್ವಿಂಗ್ ಬೌಲ್ಗೆ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಪುದೀನ ಪುಲಾವ್ ಈಗ ರೆಡಿ ಇದೆ. ಫ್ರೆಂಡ್ಸ್, ನಾನು ಇದ್ರ ಮೇಲೆ ಒಂದು ಸ್ವಲ್ಪ ಗೋಡಂಬಿನ ಗಾರ್ನಿಷ್ ಮಾಡಿದ್ದೀನಿ ಮತ್ತು ಮಧ್ಯದಲ್ಲಿ ಒಂದು ಸಣ್ಣ ಟೊಮೊಟೊನ ಫ್ಲವರ್ ರೀತಿ ಮಾಡಿದ್ದೀನಿ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಮೊಸರು ಬಜ್ಜಿ. ಈ ರೆಸಿಪಿನ ನಿಮ್ಮನೇಲೂ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ಚಾನೆಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.